ಸಾಂಬಾರ್ ಬಸ್ಲಿ ಅಂದ್ರೆ ಅಷ್ಟೇ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಸೊ ಹಂಗಾಗಿ ಮತ್ತೆ ನಂಗೆ ಇಷ್ಟ ಇಲ್ಲ ಬಸ್ಲಿ. ವಾಟ್ ಆಗ್ಲಾಗುತ್ತೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಇವಾಗ ಆರ್ನನ್ನ ಸ್ಕೂಲ್ಗೆ ಬಿಟ್ಟು ಬರಲಿಕ್ಕೆ ಹೊರಟಿದ್ವಿ. ಇವತ್ತು ಆರ್ನನ್ನ ಲಾಸ್ಟ್ ಡೇ ಸ್ಕೂಲು. ಸೊ ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡೋಣ. ಸೊ ಇವತ್ತಿನ ಈ ಬ್ಲಾಗ್ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಸೊ ಇವಾಗ ಆರ್ನನ್ನ ಸ್ಕೂಲ್ಗೆ ಬಿಟ್ಟು ಬರೋಣ. ಆರ್ನ ಆರ್ನ ಹೇರ್ ಚೆನ್ನಾಗಿದೆ ಇವತ್ತು. ಸೊ ಆರ್ನ ಆರ್ನ ನೋಡು, ವಾವ್ ನೈಸ್ ಅಲ್ಲ ಆರ್ನ. ಯಾರು ನಿನಗೆ ತಲೆ ಬಾಚಿದ್ದು, ನಿಂಗೆ ಇಷ್ಟ ಆಯ್ತಾ? ಲಿಪ್ಸ್ಟಿಕ್ ಹಾಕ್ಕೊಂಡೆ ಇವತ್ತು ಹೇಗೆ? ಲಾಸ್ಟ್ ಡೇ ಆಫ್ ಸ್ಕೂಲ್ ಅಲ್ಲ, ಅದಕ್ಕೆ. ಬಾಯ್. ಇವತ್ತು ಬಸ್ಲೇ ತೆಗೆದುಕೊಂಡಿದ್ದೆ, ಬಸ್ಲೇ ಸಾಂಬಾರ್ ಮಾಡೋಣ ಅಂತ ಹೇಳಿ. ಇಲ್ಲಿ ತುಂಬಾ ಅಪರೂಪ ಬಸ್ಲೇ ಸಿಗೋದು. ಸೆವೆತ್ತು ಸಿಕ್ಕಿದೆ ಒಂದೊಳ್ಳೆ ಬಸ್ಲೇ ಸಾಂಬಾರ್. ನಾನಿದ್ದು ಇದು ಬಂದು ಅದ್ವಿನ್ಗೆ ನಾನು ಟೇಬಲ್ಸ್ ಕಲಿಸ್ತಾ ಇದ್ದೀನಿ. ಇದು ಬಂದು 2 1 2 ಬೇಸಿಕ್ ಇಂದ ಹೇಳ್ಕೊಡೋಣ ಅಂತ ಹೇಳಿ 10 ಡೇಸ್ ರಜೆ ಇದೆ. ಅದರಲ್ಲಿ ಡೈಲಿ ಒಂದೊಂದು ಟೇಬಲ್ಸ್ ಅನ್ನ ಹೇಳ್ಕೊಟ್ರೆ ಮಕ್ಕಳಿಗೆ ಈಸಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನೇನ್ ಮಾಡ್ತೀನಿ, ಇವತ್ತು ನಿನ್ನೆ ನಾನು 2 1 2 ಹೇಳ್ಕೊಟ್ಟಿದ್ದೆ. ಅಂದ್ರೆ ಮಿಡಲ್ ಅಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು, ಯಾವುದೇ 2 8s 2 18s 2 19s ಮಿಡಲ್ ಅಲ್ಲಿ ಕೇಳಿದ್ರೆ ಅವರಿಗೆ ಸರಿಯಾಗಿ ಬರಬೇಕು. ಸೊ ಹಾಗಾಗಿ ನಾನು ನಿನ್ನೆ ಇದನ್ನ ಪ್ರಾಕ್ಟೀಸ್ ಮಾಡಿಸಿದ್ದೆ. ಬೋರ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಬುಕ್ ಅಲ್ಲಿ ನೋಡ್ದೇನೆ 10 ಟೈಮ್ಸ್ ಬರಿಬೇಕು ಅಂತ ಹೇಳಿ, ಇಲ್ಲ 5 ಟೈಮ್ಸ್ ಬರಿಬೇಕು ಅಂತ ಹೇಳಿ. ಸೊ ಹಾಗೆ ಇವತ್ತು 3 1s, ಇವತ್ತು 22, ಇದು 22 3 2024. ಇದು ಬಂದು 3 3 1s, ಇದು ಬಂದು 4 1s 24. ರಜೆ ದಿನ ಹೊರಗಡೆ ಹೋದಾಗ ಎಲ್ಲ ಕವರ್ ಮಾಡಬೇಕು. ಇವತ್ತು 3 1s 3 1s 3 3 1s 3 ಈ ಥರ ನಾನು ಹೆಡ್ಡಿಂಗ್ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಅವನು ಅದನ್ನು ಕಂಪ್ಲೀಟ್ ಮಾಡ್ತಾನೆ. 3:20 ತನಕ ಅವನು ಪ್ರಾಕ್ಟೀಸ್ ಮಾಡಿಬಿಟ್ಟು ನಂತರ ನನ್ನ ಜೊತೆ ಯಾವುದೇ ಕ್ವಶನ್ ಕೇಳಿದ್ರು ಹೇಳಬೇಕು, ಆ ಥರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ನಾನು ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ, ಅಷ್ಟರೊಳಗಡೆ ಅವನು ಇದನ್ನು ಕಂಪ್ಲೀಟ್ ಮಾಡ್ತಾನೆ.
ಸೊ ಅಡುಗೆ ಮನೆಗೆ ಬಂದೆ. ಇದೊಂದು ಕಂಟೆಂಟ್ ವಿಡಿಯೋ, ಸೊ ಇದನ್ನು ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಇದು ಮೊದಲೇ ಬರುತ್ತೆ, ನಂತರ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಬರ್ನರ್ ಇದೆಯಲ್ಲ, ಸೊ ಅದನ್ನು ವಾಶ್ ಮಾಡಲಿಕ್ಕಂತ ಈ ರೀತಿ ಲಿಕ್ವಿಡನ್ನೆಲ್ಲ ಹಾಕಿ ಇಟ್ಟೋಗಿದ್ದೆ. ಸೊ ತುಂಬಾ ಬ್ಲ್ಯಾಕ್ ಇತ್ತು, ತೋರಿಸ್ತೀನಿ ನೋಡಿ ಈ ಕಡೆ ಈ ರೀತಿಯಾಗಿತ್ತು. ಸೊ ಹಾಗೆ ಇವಾಗ ಇದು ಕ್ಲೀನ್ ಆಗಿದೆ. ಒನ್ ಅವರ್ ಆಗಿಲ್ಲ, ಒಂದು ಹಾಫ್ ಆ್ಯನ್ ಅವರ್ ಆಗಿತ್ತು. ಸೊ ಇದನ್ನೆಲ್ಲ ಚೆನ್ನಾಗಿ ಉಜ್ಜಬೇಕು. ಸೊ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ನಾನಿವಾಗ ಸ್ಕ್ರಬ್ ಮಾಡ್ತೀನಿ. ಆವಾಗ ಹೇಗಿತ್ತು ಇವಾಗ ಹೇಗಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಆಗುತ್ತೆ ಈ ಲಿಕ್ವಿಡನ್ನು ಬಳಸಿ ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡ್ಬೋದು. ಇನ್ನು ಅಡ್ವಿನ್ಗೆ ಟೇಬಲ್ಸನ್ನು ಬರೀಲಿಕ್ಕೆ ಹೇಳಿದ್ದೆ, ಅವನು ಬರೆದಾಗ್ತಾ ಬಂತು. ಹಾಗೆ ಕ್ವಶನ್ನ ಕೇಳ್ತಿರ್ಬೇಕಾದ್ರೆ ಮಕ್ಕಳೆಲ್ಲರೂ ಬಂದರು, ಅಂದರೆ ಅವನಿಗೆ ಆಟ ಆಡಲಿಕ್ಕೆ ರಜೆ ಅಲ್ವಾ ಇವಾಗ, ಎಲ್ಲರೂ ಬಂದು ಅವನನ್ನು ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಫಸ್ಟ್ ಇದೊಂದು ಆಗಿಬಿಟ್ರೆ ನೆಕ್ಸ್ಟ್ ಆರಾಮಾಗಿ ಆಡ್ಕೊಂಡಿರ್ತಾನೆ. ಸೊ ಅವನನ್ನು ಬಿಡ್ತೀನಿ. ಇದು ಬಂದು ಕೊಚ್ಚಿಗೆ ಅಕ್ಕಿ. ಊಟಕ್ಕೆ ನಾನಿಲ್ಲಿ ಕೊಚ್ಚಿಗೆ ಅಕ್ಕಿಯನ್ನು ಡೈಲಿ ಒಂದು ಗ್ಲಾಸ್ ಮಾಡ್ತೀನಿ. ಈ ನಡುವೆ ಮಕ್ಕಳೆಲ್ಲರೂ ಮನೆಗೆ ಇರ್ತಾರಲ್ಲ, ಸೊ ಕೊಚ್ಚಿಗೆ ಅನ್ನ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ನೆನೆಸಿರ್ತೀನಿ. ಆವಾಗ ಬೇಗ ಕುಕ್ ಆಗುತ್ತೆ. ಸ್ವಲ್ಪ ನೆನೆಲಿಕ್ಕೆ ಹಾಕಿದ್ದೀನಿ. ಸೊ ಈ ಅಕ್ಕಿ ತೊಳೆದ ನೀರನ್ನು ನಾನು ವೇಸ್ಟ್ ಮಾಡೋದಿಲ್ಲ, ಗಿಡಗಳಿಗೆ ಹಾಕ್ತೀನಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನಂತರ ಈ ನೀರನ್ನು ಗಿಡಕ್ಕೆ ಹಾಕೋಣ ಅಂತ. ಒಂದು ಕಡೆ ರೈಸನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ, ಇನ್ನೊಂದು ಕಡೆ ಬಸ್ಲೇನ ಕುಕ್ಕರಲ್ಲೇ ಮಾಡೋಣ ಅಂತ ಹೇಳಿ. ಟೈಮೇ ಸಿಗ್ತಾ ಇಲ್ಲ, ಬೇಗ ಮಾಡಬೇಕು. ಜೊತೆಗೆ ಇಲ್ಲಿ ಅನ್ನಕ್ಕೆ ದಾಲನ್ನು ಮಾಡಲಿಕ್ಕೆ ರೈಸ್ ಮತ್ತು ಎರಡು ರೀತಿಯ ದಾಲನ್ನು ನೆನೆಸಿಟ್ಟಿದ್ದೆ. ಬೇಗ ಕುಕ್ಕಾದರೆ ಬೇಗ ದಾಲ್ ಕಿಚಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಂದು ಅಕ್ಕಿ ತೊಳೆದಿರುವಂತಹ ನೀರು. ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಬಸ್ಲೆ ನೋಡಿ ಈ ರೀತಿಯಾಗಿ ಬಂದಿದೆ ನಂದು. ಈ ಕಡೆ ಎಲ್ಲ ಬಿಸಿಲಿದೆ ಅಲ್ವಾ, ಮತ್ತೆ ನಾನು ಅಕ್ಕಿ ತೊಳೆದಿರೋದು ಈವ್ನಿಂಗ್ ಹಾಕ್ತೀನಿ ಈ ಕಡೆ ಎಲ್ಲ. ಹಾಗೆ ಇವಾಗ ಹೋಟೆಲ್ಗೆ ಹೋಗ್ಲಿಕ್ಕಿತ್ತು, ಆರ್ನಾಳ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಕೆಲಸದ ಮೇಲೆ. ಅಲ್ಲೇನಾದರೂ ಸಗಣಿ ಮತ್ತು ಅಲವೆರಾ ಬೇಕಿತ್ತು, ಅದನ್ನೆಲ್ಲ ತೆಗೆದುಕೊಳ್ಬೇಕು. ವ್ಲಾಗ್ ಮಾಡಲಿಕ್ಕೆ ಈ ನಡುವೆ ಟೈಮೇ ಸಿಗ್ತಾ ಇಲ್ಲ, ಸೊ ಹಾಗಾಗಿ ನಾನು ಈ ರೀತಿಯೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಅದ್ವಿನಲ್ಲಿ ಜೋಕಲ್ಲಿ ಆಡ್ತಾ ಇದ್ದಾನೆ, ಸೊ ಅರ್ಜೆಂಟಾಗಿ ನನಗೆ ಹೋಗಬೇಕಿತ್ತು. ಅದ್ವಿನ್, ನಾನು ಹೋಟ್ಲಿಗೆ ಹೋಗ್ತಿದ್ದೆ. ಇಲ್ಲ, ನಾನು ತುಂಬ ಲೇಟ್ ಆಗ್ತ ಬಬ್ದ. ನೀ ಬಾ, ಪಾಪ ಬಾ, ಪಾಪ ಕರ್ಕೊಂಡು ಬಾ ಕೇಳಿರ, ಪಾಪ ಕರ್ಕೊಂಡು ಬಾ ಕೇಳಿರ. ಯಾಕೆ ಏ ಕಿಯಾನ್ ಶಾಂಡ್ ಕಿತ್ನೆ ಬಜೆ ತಕ್ ಕೇಳ್ತೆ ಆಪ್ನೆ ಕಿತ್ನಾ ಬಜೆ ತಕ್? ಅಭಿ ತೊ ಆಕ್ಚುಲಿ ಹಮಾರೆ ಸೀಸನ್ ಬ್ರೇಕ್ ಚಾಲೂ ಹೋ ಗಯಾ ತೊ ಅಬ ಹಮ ಚುಪ್ ಫ್ರೀ ತೊ ಚಲ್ತೆ. ಸೋಚ್ ರಹೇ ಕ್ಯಾ ಆ ಕಿತ್ನಾ ಬಜೆ ತಕ್ ಕೇಳ್ ರಹೇ ಇದ? ಹಾ ಅಭಿ ಥೋರಿ ದೇರ್ ಔರ್ ಮತಲಬ ಅಭಿ 1 ಘಂಟಾ ಖೇಲೆಂಗೆ. 1 ಘಂಟಾ ಮೇ 2 ಘಂಟಾ ಹೋತಾ ಹೈ ನಾ? ಓಕೆ, 2 ಬಜೆ ತಕ್ ಇದರಿ ಕೇಳ್ತೆ ಕ್ಯಾ? ಮೇ 3 ಘಂಟಾ. ಅದ್ವಿನ್ ಏನ್ ಮಾಡೋದ? 3 ಘಂಟಾ ಕೀ ಕೊಟ್ಟು ಹೋಗೋದ ನಿಮ್ಮ ಮನೆ ಇದ ಮನೆ ಕೀ ಕೊಡುದಾ? ಕೋಯ್ ಇದ ಟಿವಿ ಹೈಕ್ ಆಯ್ತಾ? ಸೊ ಅದ್ವಿನ್ಗೆ ಕೀ ಕೊಟ್ಟು ಬೈಕ್ ತೆಗೆದುಕೊಂಡು ಬಂದೆ. ಮಕ್ಕಳಿದ್ರೆ ಬರಲ್ಲ, ಎಲ್ಲಿಗೂ ಬರಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೂ ಬರಲ್ಲ, ಆಟ ಆಡ್ತಾನೆ ಇರ್ತಾನೆ. ಸೊ ಇವಾಗ ಆರ್ನಾಳ ಕರ್ಕೊಂಡು ನಾನು ಹೋಗಿ ಬರ್ತೀನಿ. ಬೇಗ ಬರ್ತೀರಿ ಅಂದ್ಕೊಂಡಿದ್ದೆ, ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಲಿಫ್ಟ್ ಮೇಲ್ಗಡೆ ಇತ್ತು, ಬರೋದ್ರೊಳಗೆ ಲೇಟಾಗುತ್ತೆ ಅಂತ ಹೇಳಿ ಸ್ಟೆಪ್ಸಲ್ಲಿ ಬರ್ತಾ ಇದ್ದೀನಿ. ಈ ನಡುವೆ ವೆಯ್ಟ್ ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟೆಪ್ಸಲ್ಲಿ ಹೋಗೋದು, ವಾಕಿಂಗ್ ಮಾಡೋದು ಈವ್ನಿಂಗ್ ಟೈಮು. ಸೊ ಹಾಗೆ ಕೆಲವೊಂದು ಇತ್ತು, ನೋಡಬೇಕು ಈ ಏಪ್ರಿಲ್ ಎಂಡ್ ಒಳಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ನಾನು ಆರ್ನಾಳ ಪಿಕಪ್ ಮಾಡಿ ಹೋಟೆಲ್ಗೆ ಹೋಗ್ತೀನಿ. ವಾವ್,
ಕಾರ್ನ ಉಲ್ಟಾ ಉಲ್ಟಾ ಆಯ್ತು ನೋಡ, ತೋರ್ಸ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಮೇಲೆ ಆರ್ನಾಕು, ಆರ್ನಾಗೆ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಕೂಡ ಸಿಗ್ತು ಇವತ್ತು. ನಾಳೆ ಅವಳದ್ದು ಕಿಟ್ ಎಲ್ಲ ಸಿಗತ್ತೆ, ಆದರೆ ಬ್ಲಾಗ್ ಮಾಡ್ತೀನಿ. ಇನ್ನು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೋಟೆಲ್ಗೂ ಕೂಡ ಬಂದೆ. ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಯಿತು. ಬಿಸ್ತಲ್ ಕಟ್ಟಾಕಿರ್ಬೇಕು, ಸೋನು ಇಲ್ಲ. ಹಾಯ್ ಸೋನಿ. ಇಲ್ಲ ಅದು ನಿಂಗೆ ಒಳ್ಳೆ ಟೆಂಪ್ಲಲ್ಲ. ಎಂತ ಮಾಡಲ್ಲಪ್ಪ? ಏನು ಮಾಡಲ್ಲ, ಏನು ಮಾಡಲ್ಲ. ಅದು ಹ್ಮ್ ಕಟ್ಟಾಕಿದ್ರು ಪಪ್ಪ. ಅಜ್ಜಿ ಎದಕ್ಕಂತದ ಕೂಗೋದಕ್ಕಿಂತಕ್ಕೆ ಬ್ಯಾಡ್ಗಲ್ಲ ನೀನ ಸೋನು. ಶೋಣು ಸೋನು ಬಾಯ್ ಬಾಯ್. ಇನ್ನು ಹೋಟೆಲ್ನಲ್ಲಿ ಸ್ವಲ್ಪ ಟೈಮ್ ಕೂಡ ಆಯಿತು. ಸೊ ಹಾಗೆ ತುಂಬಾ ಹಸಿವೆ ಕೂಡ ಆಗ್ತಾ ಇತ್ತು. ಅರ್ಧಂಬರ್ಧ ಅಡುಗೆ ಮಾಡಿ ಬಂದಿದ್ದೆ, ಇನ್ನೂ ಹೋಗಿ ಊಟ ಮಾಡಬೇಕು. ಸೊ ಮನೆಗೆ ಹೋಗಿ ಸಿಗ್ತೀನಿ. ಇನ್ನು ಹೋಗಬೇಕಾದ್ರೆ ತುಂಬಾ ಬಿಸಿಲು, ಒಂದು 5-6 ಕಿಲೋಮೀಟ್ರ್ ಆಗತ್ತೆ. ಬರಬೇಕಾದ್ರೆ ಅಲ್ಲಿ ಕಬ್ಬಿನ ಹಾಲು ನೋಡಿದ್ವಿ. ಸೊ ಹಾಗೆ ಸ್ವಲ್ಪ ಕುಡಿದುಕೊಂಡು ಅದ್ವಿನಿಗೂ ಕೂಡ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಜ್ಯೂಸನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಡ್ವಿ. ಹಾಯ್ ಅರ್ನ, ಹಸಿವೆ ಆಯ್ತಾ? ಟೈಮ್ ಬಂದು ಇವಾಗ 2:30. ಅದ್ವಿನ್ನ ಎಲ್ಲಿದ್ನೋ ಗೊತ್ತಿಲ್ಲ. ಸೊ ಅಲವಿರ ಮತ್ತೆ ಏನಿದು ಏನಿದು ಯಾರದ್ದು ಯಾರ ಕಕ್ಕ? ಸೋನು ಸೋನು ಕಕ್ಕ. ಅದ್ವಿನ್ ಈಗ ಮನೇಲಿ ಇಲ್ಲ ಅಂದ್ರೆ ಮತ್ತೆ ಗಾರ್ಡನ್ ಹೋಗ್ಬೇಕು. ಚಲೋ ಅದ್ವಿನ್ ಬಿಟ್ಟು ಹೋಗಿದ್ದೆ ಅಲ್ವಾ, ಅವನು ಮನೆಗೆ ಬಂದು ಟಿವಿ ನೋಡ್ತಾ ಇದ್ದಿದ್ದ. ಸೊ ಸ್ವಲ್ಪ ತಿಂಡಿ ಎಲ್ಲ ಇತ್ತು, ಅದನ್ನೆಲ್ಲ ತಿಂದಿದ್ದ. ಹಸಿವೆ ಆಗಿರಲಿಲ್ಲಂತೆ. ಸೊ ನಮ್ಮ ಶಬ್ದ ಕೇಳಿ ಅವನು ಸಡನ್ನಾಗಿ ಬಾಗಿಲು ತೆಗ್ದ. ಸೊ ಮನೆಗೆ ಬಂದು ಇವಾಗ ಸಾಂಬಾರಿಗೆ ಕಡಿದು ಹಾಕಿದೆ. ಸೊ ಬಸ್ಲೆ ಸಾಂಬಾರು ನೋಡಿದ್ರಲ್ಲ, ಡೈಲಿ ಇದೇ ಥರ ಗಡ್ಬಿಡಿ ಆಗುತ್ತೆ. ಸೊ ಅಂದ್ಕೊಂಡಿನ ನಡೆಯೋದೇ ಇಲ್ಲ. ನಾವು ಇವಾಗ ಇವತ್ತು ಇದೇ ರೀತಿ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ನಡೆದಿಲ್ಲ. ಸೊ ಇವಾಗ ನಾನು ಸಾಂಬಾರು ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆನೇ ಬಸ್ಲೆ ತಂದಿದ್ದೆ, ಬಟ್ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವಾಗ 2:30 ಆಯಿತು. ಇವಾಗ ಸಾಂಬಾರು ಮಾಡಿಕೊಂಡು 3 ಗಂಟೆ ಆಗುತ್ತೆ ಊಟ ಮಾಡಬೇಕಾದ್ರೆ. ಸೊ ಮಕ್ಕಳಿಗಂತೂ ಇಲ್ಲಿ ಏನಾದರೂ ದೋಸೆ ಚಟ್ನಿ ಸ್ಟಾಕ್ ಇರುತ್ತೆ ಆವಾಗವಾಗ ಹಸಿವೆ ಆದಾಗ ತಿನ್ನಲಿಕ್ಕೆ. ಇನ್ನು ಊಟನೇ ಟೈಮಿಗೆ ಸರಿಯಾಗಿ ಬೇಕಂತ ಎಲ್ಲ ದಿನ ಹೀಗಿರಲ್ಲ. ಕೆಲವು ದಿನ 12 ಗಂಟೆಗೇ ಊಟ ಮಾಡಲಿಕ್ಕಾಗತ್ತೆ, ಬೇಗ ಅಡುಗೆ ಆಗುತ್ತೆ. ಸೊ ಬ್ಲಾಗೆಲ್ಲ ನಾನಿವಾಗ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ನನಗೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೇ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಈ ಥರ ಬ್ಲಾಗ್ ಇಷ್ಟ ಆಗುತ್ತಾ, ಸೊ ಹೀಗೆ ಕಂಟೆಂಟ್ ವೀಡಿಯೋ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾಕಂದರೆ ಕಮೆಂಟ್ ಮಾಡು ಲೈಕ್ ಮಾಡೋದ್ರಿಂದ ಮೋಟಿವೇಟ್ ಸಿಗುತ್ತೆ, ಏನಾದರೂ ಒಂದು ಮಾಡೋಣ ಅಂತ ಹೇಳಿ. ಸೊ ಫೈನಲಿ ನಾನಿವಾಗ ಸಾಂಬಾರನ್ನ ಕುದಿಲಿಕ್ಕಿಟ್ಟಿದ್ದೀನಿ. ಇದು ಕುದ ನಂತರ ಊಟ ಮಾಡೋದು. ಸೊ ಕೊಚ್ಚಿಗೆ ಅನ್ನ, ಆದರೆ ದಾಲ್ ಕಿಚಡಿ ಮಾಡೇ ಇಲ್ಲ. ಓಕೆ, ಅರ್ನ ಈಗಾಗಲೇ ಹೊಟ್ಟೆ ತುಂಬಿಕೊಂಡಿದೆ, ಮತ್ತೆ ಸಾಂಬಾರು ಹಾಕಿ ಊಟ ಮಾಡ್ತಾಳೆ, ಹಾಗೇನಿಲ್ಲ. ಸೊ ಡಾಕ್ಟ್ರ್ ಪ್ರಕಾರ ದಾಲ್ ಕಿಚಡಿ ನೀಡಿ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನು ಇಟ್ಟಿದೆ, ಇದು ಸಾಯಂಕಾಲಕ್ಕೆ ಮಾಡ್ತೀನಿ. ಡೈಲಿ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡೋದು. ಸೊ ಇದಂತೂ ಅಭ್ಯಾಸ ಆಗಿಬಿಟ್ಟಿದೆ, ಇವಾಗಂತೂ ಸಮ್ಮರ್ ಅಲ್ವಾ. ಸೊ ಹಾಗಾಗಿ ಸೊ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ.
ಸಾಕ ಅಷ್ಟು ಬೇಡ ಮಮ್ಮಿ. ಸೋರಿನ ಉಪ್ಪಿನಕಾಯಿ ಸ್ವಲ್ಪ ನಿದ್ದೆ ಮಾಡಿ ಎದ್ಮೇಲೆ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ರೆಸಿಪಿನ ಮಾಡ್ತಾ ಇದ್ದೆ. ಸ್ವಲ್ಪ ರಾಗಿ ಫ್ಲೋರನ್ನು ತೆಗೆದುಕೊಳ್ತಾ ಇದ್ದೆ, ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದು ಸ್ನ್ಯಾಕ್ಸ್, ಸ್ವಲ್ಪ ಕ್ವಿಕ್ಕಾಗಿ ಮಾಡುವಂಥದ್ದು, ಮಕ್ಕಳು ಎದ್ಮೇಲೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೋನಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಬೆಲ್ಲ ಕೂಡ ಹಾಕೋಬಹುದು, ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ದೋಸೆ ಪೀಠ ಪ್ಯಾಟರ್ನ್ಗೆ ಇದು ಬರಬೇಕು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಗಂಟು ಬರೋದಿಲ್ಲ, ಸೊ ಹಾಗಾಗಿ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಪೌಡರ್ ಕೂಡ ನೀರನ್ನು ಹಾಕಿದಾಗ ಅದು ಗಂಟಾಗ್ಬಿಡುತ್ತೆ, ಸೊ ಇದರಲ್ಲಿ ಮಿಕ್ಸ್ ಮಾಡಿದಾಗ ಗಂಟಾಗೋದಿಲ್ಲ, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದು. ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ನೋಡ್ಬೋದು ಇಲ್ಲಿ ಒಂದು ದೋಸೆ ಪ್ಯಾಟರ್ನ್ ರೆಡಿ ಆಯಿತು. ಒಂದು ಕಡೆ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ, ಸೊ ಇವಾಗ ನಾನಿಲ್ಲಿ ಬಟರನ್ನು ತೆಗೆದುಕೊಂಡಿದ್ದೀನಿ. ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕೋಬಹುದು. ಇವಾಗ ಚಿಕ್ಕ ಚಿಕ್ಕದಾಗಿ ಕೇಕ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಒಂದು ಕ್ವಿಕ್ ಆದಂತಹ ರೆಸಿಪಿ ಆಯಿತು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ, ಬೇಕಾದರೆ ಸ್ವಲ್ಪ ಬಟರನ್ನು ಹಾಕೋಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇವಾಗ ಟೈಮ್ ಬಂದು ಸಾಯಂಕಾಲ 6 ಗಂಟೆ ಆಗ್ತಾ ಇದೆ. ಇವತ್ತಿನ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ತುಂಬಾ ಕೆಲಸ ಇತ್ತು, ಆದರೆ ನಾನು 6 ಗಂಟೆ ಮೇಲೆ ಬ್ಲಾಗನ್ನು ಬೇಡ ಅಂತ ಹೇಳಿ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ರೀತಿಯಾದಂತಹ ಬ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.